ಮೈಸೂರು ಮಂಡಿ ಮಹಲಾ ವಾಟರ್ ಟ್ಯಾಂಕ್ ಬಳಿ ಮೈಸೂರು SDTU ಜಿಲ್ಲಾಧ್ಯಕ್ಷರಾದ ಅಲ್ತಾಫ್ ಅಹಮದ್ ಅವರ ನೇತೃತ್ವದಲ್ಲಿ ಅಸಂಘಟಿತ ವಲಯ ಕಾರ್ಮಿಕರಿಗೆ ಈ ಶ್ರಮ್ ಕಾರ್ಡ್ ಉಚಿತವಾಗಿ ವಿತರಣೆ ಮಾಡಲಾಯಿತು. ಇದುವರೆಗೂ ಸರಿಸುಮಾರು 2,000 ಕಾರ್ಡ್ ವಿತರಣೆ ಮಾಡಲಾಗಿದೆ. ಕಳೆದ ಒಂದು ವಾರದಿಂದಲೂ ಈ ಶ್ರಮ್ ಕಾರ್ಡ್ ವಿತರಣೆ ಮಾಡಲಾಗಿದೆ ಎಂದು ಅಲ್ತಾಫ್ ಅಹಮದ್ ರವರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿ ಸದಸ್ಯರು, SDTU ಜಿಲ್ಲಾ ಅಧ್ಯಕ್ಷರು, SDPI ಸ್ಥಳೀಯ ಮುಖಂಡರಾದ ಅನೀಸ್ ಅಹಮದ್ ಲಿಯಾಖತ್ ರವರು ಉಪಸ್ಥಿತರಿದ್ದರು. ವರದಿ ಶ್ರೀಗರಿ ನ್ಯೂಸ್, ಮೈಸೂರು. ಸೋಷಿಯಲ್ ಡೆಮೊಕ್ರಾಟಿಕ್ ಟ್ರೇಡ್ ಯೂನಿಯನ್ ಅಂತ ಇದು ಒಂದು ಸಂಘಟನೆ. ಏನಂದ್ರೆ ಇದು ಈ ಶ್ರಮ್ ಕಾರ್ಡ್ ಮಾಡ್ತಾ ಇದೀವಿ. ಗೌರ್ಮೆಂಟಿಂದ ನಮಗೆ ಎಷ್ಟು ಬೆನಿಫಿಟ್ಸ್ ಇದೆ, ಸೌಲಭ್ಯ ಇದೆ, ನಮಗೆ ಸಿಗ್ತಲ್ಲ. ಅದು ಏನೇನು ಸಿಗ್ತಾ ಬರ್ತಾ ಇದೆ ನಮಗೆ, ಬಡವರಿಗೆ, ದಲಿತ್ಗೆ, ಆದಿವಾಸಿಗೆ, ಮೈನಾರಿಟೀಸ್ಗೆ, ಅದಕ್ಕೆ ಎಲ್ಲ ಅವ್ರಿಗೆ ಸಿಗೋಕ್ಕೆ ಒಂದು ಈ ಶ್ರಮ್ ಕಾರ್ಡ್ ಅಂತ ಜಾರಿ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಆ ಈ ಶ್ರಮ್ ಕಾರ್ಡ್ ಕ್ಯಾಂಪ್ ಮಳಗಿದ್ದೀವಿ. ಇದಕ್ಕೆ ಏನು ನಾವು ದುಡ್ಡು ಮಾಡ್ತಾವಲ್ಲ, ಫ್ರೀ ಆಫ್ ಕಾಸ್ಟ್ ಮಾಡ್ತಿರ್ತಾ ಇದೀವಿ ಸರ್. ಈ ಕಾರ್ಡಲ್ಲಿ ಎಂತ ಕಾರ್ಮಿಕರನ್ನ ಮಾಡ್ತಾ ಇರೋದು ನೀವು ಸರ್? ಅಸಂಘಟಿತ ಕಾರ್ಮಿಕರಿಗೆ ಇದೆ ಸರ್. ಇದು ವಯಸ್ಸು ವಯೋಮಿತಿ ಏನಾದರೂ ಇದೆಯಾ ಇದಕ್ಕೆ ಸರ್? ಇದೆ ಸರ್, ವಯಸ್ಸಿದೆ. 16 ವರ್ಷದಿಂದ 59 ವಯಸ್ಸು ಗಂಟ ಇದೆ ಸರ್. ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಈ ಕಾರ್ಯಕ್ರಮ ಸರ್? ಸುಮಾರು 12 ದಿವಸದಿಂದ ಮಾಡ್ತಾ ಇದ್ದೀವಿ. ಇದುವರೆಗೆ ಎಷ್ಟು ಮಾಡಿದ್ದೀರಾ ಸರ್? 200 ಗಂಟ ನಾವು 26 ವಾರ್ಡ್ನಲ್ಲಿ ಒಂದು 1,000 ಗಂಟ ಮಾಡಿದ್ದೀವಿ. 25 ವಾರ್ಡ್ನಲ್ಲಿ ಒಂದು 300 ಗಂಟ ಆಗಿದೆ. ಬೇರೆ ಬೇರೆ ವಾರ್ಡ್ನಲ್ಲಿ ಎಲ್ಲ ಮಾಡ್ತಾ ಇದೀವಿ. ಎಲ್ಲ 2,000 ಗಂಟೆ ಆಗಿದೆ. ಈಗ ಮೈಸೂರಿಂದ ಬೇರೆ ಕಡೆಯಿಂದ ಏನಾದರೂ ನಮ್ಮ ವಾರ್ಡಲ್ಲೂ ಮಾಡಿ ಅಂದ್ರೆ ನಾವು ಸಹಕಾರ ನೀಡ್ತೀವಿ ಅಂದ್ರೆ ಮಾಡ್ತೀರಾ ನೀವು ಸರ್? ಖಂಡಿತ ಮಾಡ್ತೀವಿ ನಾವು. ಇದು ಬರೀ ಮುಸ್ಲಿಮ್ಸ್ಗೆ ಅಂತ ಇಲ್ಲ, ಬಡವರು ಏನೇನು ಎಲ್ಲೆಲ್ಲಿ ಇದ್ದಾರೆ ಅವರು ನಮಗೆ ಏನಾದ್ರು ತೊಂದರೆ ಇದೆ ಈ ತರ ನಮಗೆ ಬೇರೆಯವರು ದುಡ್ಡು ತಗೊಂಡಿದ್ದ ಮಾಡ್ತಾವ್ರೆ, ನೀವು ಬನ್ನಿ ನಮಗೆ ಸಹಕಾರ ಕೊಡಿ, ನಮಗೆ ಈ ಶ್ರಮ್ ಕಾರ್ಡ್ ಮಾಡಿಕೊಡಿ ಅಂದರೆ ನಾವು ರೆಡಿ ಇದ್ದೀವಿ. ಯಾವಾಗಲೂ ನಮಗೆ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ, ನಾವು ಅವ್ರಿಗೆ ಹೋಗಿ ನಾವು ಸಹಕಾರ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ನಿಮ್ಮ ಸಂಘದ ಹೆಸರೇನು? ಸೋಷಿಯಲ್ ಡೆಮೊಕ್ರಾಟಿಕ್ ಟ್ರೇಡ್ ಯೂನಿಯನ್. ಇದು ಎಂತೆಂಥ ಲೇಬರ್ನ ಮಾಡ್ತಾ ಇದ್ದೀರಾ ನೀವು ಇದರಲ್ಲಿ? ಇದು ಸುಮಾರು 39 ಡಿಪಾರ್ಟ್ಮೆಂಟ್ನಲ್ಲಿ ಇದು ನಡೀತಾ ಇದೆ. ಗಡಿ ವರ್ಕರ್ಸ್ ಏನು ನಡೀತಾ ಇದೆ, ಆಟೋ ಡ್ರೈವರ್ಗೆ ಏನು ನಡೀತಾ ಇದೆ, ಆಟೋ ಮೆಕ್ಯಾನಿಕ್ ಏನು ನಡೀತಾ ಇದೆ, ಆಮೇಲೆ ಸ್ಕೂಟರ್ ಮೆಕ್ಯಾನಿಕ್ ಏನು ನಡೀತಾ ಇದೆ, ಸುಮಾರು ಡಿಪಾರ್ಟ್ಮೆಂಟ್ನಲ್ಲಿ ಇದು ಕಾರ್ಡ್ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಈ ಕ್ಯಾಂಪ್ ಮಾಡಿ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡ್ತಾ ಇದೀವಿ. ಫೀಸ್ ಎಷ್ಟು ತಗೊಳ್ತಾ ಇದ್ದೀರಾ ಕಾರ್ಡ್? ಇಲ್ಲ, ಫ್ರೀ ಮಾಡ್ತಾ ಇದ್ದೀವಿ. ಇದು ಖರ್ಚು ಬರ್ತಾ ಇದೆ. ಇದು ನಮ್ಮ ಮೈಸೂರು ಡಿಸ್ಟಿಕ್ ಟೀಮಿಂದ. ನಮ್ಮ ಟೀಮ್ನಲ್ಲಿ ಅನೀಸ್ ಬಿ ಇದ್ದಾರೆ, ಮನ್ಸೂರ್ ಖಾನ್ ಇದ್ದಾರೆ, ಮಿರ್ಜಾ ಸಾಬ್ ಇದ್ದಾರೆ, ಸುಮಾರು ಜನ ಇದ್ದಾರೆ. ನಮ್ಮ ಫಾರೂಕ್ ಬಿ ಇದ್ದಾರೆ, ದಾವೂದ್ ಇದ್ದಾರೆ, ಸುಮಾರು ಜನ ಇದ್ದಾರೆ. ಅವರೆಲ್ಲ ಹಾಕಿ ನಾವು ಎಲ್ಲ ಹಾಕಿ ಎಷ್ಟು ಖರ್ಚಾಗ್ತದೆ ಅದು ಖರ್ಚು ಮಾಡ್ತಾ ಇದೀವಿ ಸರ್. ಅಜರ್ ಇದ್ದಾರೆ, ಒಂದು ಟೀಚರ್ ಅಜರ್ ಇದ್ದಾರೆ. ನಾವು ಎಷ್ಟು ಖರ್ಚು ಬರ್ತಾ ಇದೆ ನಾವೆಲ್ಲ ಡಿಬೇಟ್ ಮಾಡ್ಕೊಂಡು ಇಲ್ಲ ಮಾಡ್ತಾ ಇದ್ದೀವಿ ಸರ್. 11 ದಿವಸದಿಂದ ಅದು ಕ್ಯಾಂಪ್ ನಡೀತಾ ಇದೆ. ಇನ್ನೂ ಎಜ್ಜೆಸ ಮಾಡಬೇಕು, ನಾವು ಚರ್ಚೆ ಮಾಡಿ ಇನ್ನೂ ಮುಂದುವರಿಸ್ತೀವಿ ಸರ್. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೈಸೂರು ಸಾರ್ವಜನಿಕರಿಗೆ? ಏನಿಲ್ಲ, ನಾವು ಈಗ ಬಡವರಿಗೆ ಏನಾದ್ರು ಅವ್ರ ಮದುವೆ ಇದ್ರೆ, ಏನಾದ್ರು ಅವ್ರಿಗೆ ತೊಂದರೆ ಇದ್ರೆ 150 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟು ಸಾಗಾಕ್ ಕೊಟ್ಟಿದ್ದೀವಿ. ಇದೆಲ್ಲ ಸ್ಟಾಪ್ ಮಾಡಬೇಕು. ಭಿಕ್ಷಾ ಕೇಳ್ತಾರಲ್ಲ ಅವ್ರಿಗೆಲ್ಲ ಸ್ಟಾಪ್ ಮಾಡಬೇಕು. ಅವ್ರಂಗೆ ಸಂಘಟನೆ ಮಾಡಿ ಅವ್ರಿಗೆ ಎಲ್ಲ ಡೆವಲಪ್ಮೆಂಟ್ ಮಾಡಬೇಕು, ಎಜುಕೇಷನಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಗೌರ್ಮೆಂಟಿಂದ ಏನೇನು ಸೌಲಭ್ಯ ನಮಗೆ ಮೈನಾರಿಟೀಸ್ಗೆ, ದಲಿತ್ಗೆ, ಆದಿವಾಸಿಗೆ ಎಲ್ಲ ಬರ್ತಾ ಇದೆ, ಇದಕ್ಕೆಲ್ಲ ತಗೊಂಡು ಬನ್ನಿ, ನಾವು ಅವ್ರಿಗೆ ಕುಳ್ಬೇಕಂತ ಇಷ್ಟಪಡ್ತೀವಿ ಸರ್. ನೀವು ಏನು ಸೇರಿಸೋಕ್ಕೆ ಹೇಳ್ತೀರಾ ಸರ್ಕಾರಕ್ಕೆ? ಏನು ಅದು ಚಿಕಿತ್ಸೆ ಇದೆ, ಒಂದು ಇನ್ನೊಂದು ಎಜುಕೇಷನ್ ಇದೆ, ಎಜುಕೇಷನ್ನಲ್ಲಿ ಇದು ಮಾಡ್ತೀವಿ. ಅವು ಬಿಸ್ನೆಸ್ ಸ್ಕೀಮ್ ಇದೆ, ಸುಮಾರು ಬಿಸ್ನೆಸ್ ನಮಗೆ ಈಗ ಕೊರೋನಾ ಬಂದ್ಬಿಟ್ಟು ಎಲ್ಲ ಬಿಸ್ನೆಸ್ ಎಲ್ಲ ಹಾಳಾಗ್ಬಿಟ್ಟಿದೆ. ಇದು ನಮಗೆ ಸಬ್ಸಿಡಿ ಇದೆ, ಸಬ್ಸಿಡಿ ಮಾಡಿ ಒಂದು ಬಡವ್ರಿಗೆ ಇಸ್ಕಿ ಮೈನಾರಿಟೀಸ್ಗೆ ಲೋನ್ ಕೊಟ್ಟು ಈ ಸ್ವಲ್ಪ ಫ್ರೀ ಆಗಬೇಕು. ಇದು ಯಾಕೆಂದರೆ ಒಂದು ಸ್ಕೀಮ್ ತೊಗೊಳಕ್ಕೆ ಹೋಗಿದ್ರೆ ಬ್ಯಾಂಕ್ಗೆ ಹೋಗಿ ಮ್ಯಾನೇಜರ್ ಥರ ಮಾತಾಡಿ ಅಂತ ಇದು ಮಾಡ್ತಾರೆ. ಅದೆಲ್ಲ ಸ್ವಲ್ಪ ಈಸಿಯಾಗಿ ಆಗಬೇಕು, ಆ ಥರ ಮಾಡಿಕೊಡಿ ಸರ್. ನಿಮ್ಮ ಹೆಸರೇನು? ಅಲ್ತಾಫ್ ಅಹಮದ್, ಮೈಸೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಸೋಷಿಯಲ್ ಡೆಮೊಕ್ರಾಟಿಕ್ ಟ್ರೇಡ್ ಯೂನಿಯನ್.
ಗರಿ ನಿಮ್ಮ ಮನದಾಳದ ಗರಿ.